हाय फ्रेंड्स नमस्कार क्लास स्टार्ट के मुंचे चिक्कमातु नम्म चानल वीडियो मोदलने सारी नोडुवुदादरे नम्म चानल सब्सक्राइब माड़ी पक्कदल्ली इरुवा बेल आइकन मरियदे प्रेस माड़ी मत्तष्टु वीडियो लाइक माड़ी निम्म अमूल्यवाद अभिप्रायवन्नु नमगे कमेंट रूपकवागी तिलिसी प्लीज सपोर्ट मी ओके माई क्लास स्टार्ट माड़ोणवा ओके क्लास नल्ली विल वर्ड यूज माड़ता नावु एस आर नो क्वेश्चन याव रीति केळबेकु क्वेश्चन केळिदागा एस आंसर याव रीति हेळबेकु मत्तु नो आंसर याव रीति हेळबेकु पॉजिटिव मत्तु नेगेटिव यारादरू क्वेश्चन केळिद्रे नावु हेळ्ता इर्तीवल्वा आंसर अदु कूड याव टापिक नल्लिदीवि नावु एस आर नो क्वेश्चन क्वेश्चन यहाँ केल्बे यारू कीति आंसर हेल्बु अदू आंसर यी पॉजिटिव नेगेटिव यू ना पॉजिटिव अल बर्ती अंद्रे बर्ती ऊट माती अंद्रे आती अंतलू एस आर नो क्वेश्चन कूड़ा यहा रीति टॉपिक कलता विल यूज क्वेश्चन यहा रीति क ನಾವು ಹೆಲ್ಪಿಂಗ್ ವರ್ಬ್ಸ್ ಇಲ್ಲಿ ಸಾಲಾಗಿ ಒಂದೊಂದಾಗಿ ಒಂದೊಂದಾಗಿ ನೋಡ್ತಾ ಬರ್ತಾ ಇದೀವಿ ಅದರಲ್ಲಿ ಈಗ ವಿಲ್ ವರ್ಡ್ ಯೂಸ್ ಮಾಡಿ ನಾವು ಎಸ್ ಆರ್ ನೋ ಕ್ವೆಶ್ಚನ್ ಯಾವ ರೀತಿ ಕೇಳಬೇಕು ಅನ್ನೋದನ್ನ ಇಲ್ಲಿ ನೋಡೋಣ ಓಕೆ ಮಾ ಇಲ್ಲಿ ಕನ್ನಡ ಕಾಣಿಸ್ತಾ ಇದೆಯಲ್ಲ ನಿಮಗೆ ವಾಕ್ಯಗಳು ಈ ವಾಕ್ಯಗಳು ನಾವು ಇಲ್ಲಿ ಓದಿ ಅದನ್ನ ಇಂಗ್ಲಿಷ್ ನಲ್ಲಿ ಯಾವ ರೀತಿ ಹೇಳಬೇಕು ಆನ್ಸರ್ ಯಾವ ರೀತಿ ಕೊಡಬೇಕು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಓಕೆ ಮಾ ಸ್ಟಾರ್ಟ್ ಮಾಡಿ ನೀನು ನಾಳೆ ಬರುತ್ತೀಯಾ ಓಕೆ ಯು ಕಮ್ ಟುಮಾರೋ ವಿಲ್ ಯು ಕಮ್ ಟುಮಾರೋ ಕ್ವೆಶ್ಚನ್ ಕೂಡ ಅದೇ ರೀತಿ ಹಾಕಬೇಕಮ್ಮ ಓಕೆನಾ ನಾವು ಮಾಮೂಲಾಗಿ ಆನ್ಸರ್ ಫೀಲಿಂಗ್ ನಲ್ಲಿ ಕ್ವೆಶ್ಚನ್ ಕೇಳೋದಿಕ್ಕೆ ಆಗಲ್ಲಲ್ಲ ಆ ಮ್ಯಾಮ್ ಆ ನೀವು ನಾಳೆ ಬರ್ತೀರಾ ಅಂತ ಹೇಳ್ತಾ ಇರ್ತೀವಲ್ವಾ ಆ ಮ್ಯಾಮ್ ಅದರ ರೀತಿ ನೀನು ನಾಳೆ ಬರುತ್ತೀಯಾ ಹೇಳಿ ಮಾ ನೀನು ನಾಳೆ ಬರುತ್ತೀಯಾ ವಿಲ್ ಯು ಕಮ್ ಟುಮಾರೋ ವೆರಿ ಗುಡ್ Yes, I will come tomorrow. Okay. No, I will not come tomorrow. Okay. ಯಾರಾದರೂ ಹೇಳ್ತಾ ಇರ್ತಾರಲ್ಲ ನಮ್ಮನೆಗೆ ನಾಳೆ ಬರ್ತೀರಾ ಅಂತ ಅಂತ ಕೇಳಿ ಇಲ್ಲಿ ನಮಗೆ ಇಲ್ಲಿ ಮನೆ ಇಲ್ಲಲ್ಲ ನಾವು ಹೆಂಗ್ ಕೇಳಬೇಕು ಈ ತರ ಕ್ವೆಶ್ಚನ್ ಅಂದ್ರೆ ಅದು ಆಬ್ಜೆಕ್ಟ್ ಸ್ಥಾನದಲ್ಲಿ ನಾವು ಸೇರಿಸ್ಕೊಂಡು ಮಾತಾಡ್ತೀವಿ ಇನ್ನ ಇಲ್ಲಿ ಚಿಕ್ಕದಾಗಿ ಕಲಿತಾ ಇದೀವಲ್ವಾ ಇದು ಯಾವ ರೀತಿ ಮಾತಾಡಬೇಕು ಅನ್ನೋದೆಲ್ಲ ಪದ್ಧತಿ ಸೂತ್ರ ಎಲ್ಲ ತಿಳ್ಕೊಂಡಿದೀವಿ ಈ ಕ್ಲಾಸ್ ನಿಂದ ನಾವು ಏನು ತಿಳ್ಕೊಳ್ತಾ ಇದೀವಿ ಓನ್ಲಿ ಸಮ್ ಸೆಂಟೆನ್ಸಸ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅಷ್ಟೇ ಇಲ್ಲಿ ಓಕೆ ಓಕೆ ಆ ಯಾರಾದರೂ ನೀನು ನಾಳೆ ನಮ್ಮನಿಗೆ ಬರ್ತೀಯಾ ಅಂತ ಹೇಳ್ತಾ ಇರ್ತಾರಲ್ಲ ಆಮೆ ಆ ತರ ಓಕೆ ಬರ್ತೀನಿ ಅಂದ್ರೆ ಬರ್ತೀನಿ ಅಂತ ಹೇಳ್ತೀವಿ ಇಲ್ಲ ಬರೋದಿಲ್ಲ ಅಂದ್ರೆ ಬರೋದಿಲ್ಲ ಅದನ್ನ ಇಂಗ್ಲಿಷ್ ನಲ್ಲಿ ಯಾವ ರೀತಿ ಹೇಳಬೇಕು ಅನ್ನೋದನ್ನ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಓಕೆ ಓಕೆ ಆ ಇನ್ನೊಂದ ಸಲ ಹೇಳ್ಬಿಡಿ ಅಮ್ಮ ನೀನು ನಾಳೆ ಬರ್ತೀಯಾ ವಿಲ್ ಯು ಕಮ್ ಟುಮಾರೋ ಓಕೆ I will come tomorrow. Okay. No, I will not come tomorrow. Oh, very good. ನಾಳೆ ಭವಿಷ್ಯತ್ತಿನಲ್ಲಿ ಇದು ನಾಳೆ ಅಂದ್ರೆ ನಾಳೆ ಒಂದೇ ಹೇಳೋದಲ್ಲ ಅಮ್ಮಿಲಿ ನಾಳೆ ನಾಡ್ದ ಒನ್ ಆಫ್ಟರ್ ಒನ್ ವೀಕ್ ಆಫ್ಟರ್ ಒನ್ ಮಂತ್ ಒನ್ ಇಯರ್ ಏನಾದ್ರೂ ಸರಿ ಓಕೆನಾ ವಿಲ್ ಅಂದ್ರೇನೆ ನಾವು ಭವಿಷ್ಯತ್ತು ಅಂತ ಹೇಳಿ ತಿಳ್ಕೊಂಡಿದೀವಿ ಅಲ್ವಾ ಫ್ಯೂಚರ್ ಟೆನ್ಸ್ ಇಲ್ಲಿ ಫ್ಯೂಚರ್ ಸಿಂಪಲ್ ಸೆಂಟೆನ್ಸಸ್ ಯಾವ ರೀತಿ ಎಸ್ ಆರ್ ನೋ ಕ್ವೆಶ್ಚನ್ ರೀತಿಯಲ್ಲಿ ಮಾತಾಡಬೇಕು ಅದಕ್ಕೆ ಫ್ಯೂಚರ್ ಸಿಂಪಲ್ ನಲ್ಲಿ ಆನ್ಸರ್ ಯಾವ ರೀತಿ ಹೇಳಬೇಕು ಮತ್ತು ನೆಗೆಟಿವ್ ನಲ್ಲಿ ಕೂಡ ಆನ್ಸರ್ ಯಾವ ರೀತಿ ಹೇಳಬೇಕು ಅನ್ನೋದನ್ನ ಇಲ್ಲಿ ತಿಳ್ಕೊಳ್ತಾ ಇದೀವಿ ಆ ನೆಕ್ಸ್ಟ್ ಹೇಳಿ ಮಾ ನೀನು ನಾಳೆ ಹೋಗುತ್ತೀಯಾ ವಿಲ್ ಯು ಗೋ ಟುಮಾರೋ ಓಕೆ ಎಸ್ ಐ ವಿಲ್ ಗೋ ಟುಮಾರೋ ವೆರಿ ಗುಡ್ ಐ ವಿಲ್ ನಾಟ್ ಗೋ ಟುಮಾರೋ ಓಕೆ ಇಲ್ಲಿ ಹೇಳ್ತಾ ಇರ್ತಾರ ನೀನು ನಾಳೆ ಹೋಗುತ್ತೀಯಾ ಎಲ್ಲಾದರೂ ಮಾರ್ಕೆಟ್ ಗೆ ಆಗಬಹುದು ಶಾಪಿಂಗ್ ಆಗಬಹುದು ಎಲ್ಲಾದರೂ ಸರಿ ನಾಳೆ ಹೋಗ್ತೀಯಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದು ನಾಳೆ ಹೋಗಬೇಕು ಅಂತ ಹೇಳಿ ನಾನು ಪ್ರಿಪೇರ್ ಆಗಿದ್ದೀನಿ ಐಡಿಯಾ ಹಾಕೊಂಡಿದ್ದೀನಿ ನಾಳೆ ಏನೇನ್ ಕೆಲಸ ಮಾಡಬೇಕು ಅನ್ನೋದು ಈ ತರ ಮಾತಾಡ್ಕೊಳ್ತಾ ಇರ್ತೀವಲ್ವಾ ಆ ನೀನು ನಾಳೆ ಹೋಗುತ್ತೀಯಾ ವಿಲ್ ಯು ಗೋ ಟುಮಾರೋ ವೆರಿ ಗುಡ್
Yes, I will go tomorrow. No, I will not go tomorrow. Tomorrow, very good. Next. ನೀನು ಒಂದು ಗಂಟೆ ಆದ ಮೇಲೆ ನೋಡುತ್ತೀಯ ವಿಲ್ ಯು ಸಿ ಆಫ್ಟರ್ ಒನ್ ಅವರ್ ಓಕೆ ಯಸ್ ಐ ವಿಲ್ ಸಿ ಆಫ್ಟರ್ ಒನ್ ಅವರ್ ಓಕೆ ಐ ವಿಲ್ ನಾಟ್ ಸಿ ಆಫ್ಟರ್ ಒನ್ ಅವರ್ ಏನಾದ್ರೂ ಸರಿ ಏನಾದ್ರೂ ಮೆಸೇಜ್ ಕಳ್ಸಿರ್ತೀವಿ ಇಲ್ಲ ಏನಾದ್ರೂ ನೋಟ್ಸ್ ಕಳ್ಸಿರ್ತೀವಿ ಆಗ ನೋಡು ನೋಡು ಅಂತ ಕೇಳಿ ಕೇಳ್ತಾ ಇರ್ತೀವಲ್ವಾ ಆಗ ನಾನು ಒಂದ್ ಗಂಟೆ ಆದ್ಮೇಲೆ ನೋಡ್ತೀನಿ ಅಂತ ಹೇಳ್ಬೋದು ಹೌದಾ ನೀನು ಒಂದ್ ಗಂಟೆ ಆದ್ಮೇಲೆ ನೋಡ್ತೀಯಾ ಅಂತೇಳಿ ಕ್ವಶನ್ ಬರುತ್ತೆ ಇಲ್ಲಿ ಎಸ್ ನಾನು ಒಂದ್ ಗಂಟೆ ಆದ್ಮೇಲೆ ನೋಡ್ತೀನಿ ಈಗ ಫುಲ್ ಬಿಜಿ ಇದ್ದೀನಿ ಈಗ ಏನು ನೋಡಕ್ಕಾಗಲ್ಲ ಅಂತ ಕೇಳ್ತಾ ಇರ್ತೀವಲ್ವಾ ಹಾ ನೋ ನಾನು ಒಂದ್ ಗಂಟೆ ಆದ್ಮೇಲೆ ನೋಡಲ್ಲ ಈಗ್ಲೇ ನೋಡ್ತೀನಿ ಅಷ್ಟುವರೆಗೆ ನಾನು ಕಾಯಕ್ಕಾಗಲ್ಲ ಅಂತೇಳಿ ಮಾತಾಡ್ತಾ ಇರ್ತೀವಲ್ವಾ ಆಗ ಹಾ ಇನ್ನೊಂದ್ಸಲ ಹೇಳ್ಬಿಡ್ರಿ ಅಮ್ಮ ನೀನು ಒಂದು ಗಂಟೆ ಆದ ಮೇಲೆ ನೋಡುತ್ತೀಯ ವಿಲ್ ಯು ಸಿ ಆಫ್ಟರ್ ಒನ್ ಅವರ್ ವೆರಿ ಗುಡ್ ಐ ವಿಲ್ ಸಿ ಆಫ್ಟರ್ ಒನ್ ಅವರ್ ನೋ ಐ ವಿಲ್ ನಾಟ್ ಸಿ ಆಫ್ಟರ್ ಒನ್ ಅವರ್ ಓಕೆ ನೆಕ್ಸ್ಟ್ ಸುಧಾಕರ್ ಮುಂದಿನ ತಿಂಗಳು ಹಣ ಕೊಡುತ್ತಾನ ವಿಲ್ ಸುಧಾಕರ್ ಗಿವ್ ದ ಮನಿ ನೆಕ್ಸ್ಟ್ ವೀಕ್ ಓಕೆ ಯಸ್ ಸುಧಾಕರ್ ವಿಲ್ ಗಿವ್ ದ ಮನಿ ನೆಕ್ಸ್ಟ್ ವೀಕ್ ಓಕೆ ಸುಧಾಕರ್ ವಿಲ್ ನಾಟ್ ಗಿವ್ ದ ಮನಿ ನೆಕ್ಸ್ಟ್ ವೀಕ್ ಓಕೆ ಯಾರಾದ್ರೂ ಈಗ ಹಣ ಕೊಟ್ಟಿರ್ತೀವಲ್ವಾ ಸುಧಾಕರ್ ಮುಂದಿನ ತಿಂಗಳು ಹಣ ಕೊಟ್ರೆ ಆ ಹಣ ಮತ್ತೆ ನನ್ಗೆ ಕೊಡೋದಿಕ್ ಆಗ್ತದಲ್ಲ ಅನ್ನೋ ಒಂದು ಉದ್ದೇಶದಿಂದ ಯಾರಾದ್ರೂ ಕೇಳ್ತಾ ಇರ್ತಾರಲ್ಲ ಸುಧಾಕರ್ ನೆಕ್ಸ್ಟ್ ಮಂತ್ ಹಣ ಕೊಡ್ತೀನಿ ಅಂತ ಹೇಳಿದಾನಾ ಇಲ್ಲ ಕೊಡ್ತಾನಾ ಅಂತೇಳಿ ಕ್ವಶನ್ ಹಾಕಿದ್ರು ಹೌದು ಕೊಟ್ರೆ ಎಸ್ ಆನ್ಸರ್ ಒಂದ್ ವೇಳೆ ಕೊಡ್ಲಿಲ್ಲ ಆಗ ನೋ ಆನ್ಸರ್ ಬರುತ್ತೆ ಓಕೆ ಸುಧಾಕರ್ ಮುಂದಿನ ತಿಂಗಳು ಹಣ ಕೊಡುತ್ತಾನಾ ವಿಲ್ ಸುಧಾಕರ್ ಗಿವ್ ದ ಮನಿ ನೆಕ್ಸ್ಟ್ ವೀಕ್ ಎಸ್ ಸುಧಾಕರ್ ವಿಲ್ ಗಿವ್ ದ ಮನಿ ನೆಕ್ಸ್ಟ್ ವೀಕ್ ನೋ ಒಂದ್ ವೇಳೆ ಕೊಡಲ್ಲ ಆಗೋದಿಲ್ಲ ಕೊಡಕ್ ಆಗಲ್ಲ ಮುಂದಿನ ತಿಂಗಳು ಆಗ ಏನಂತ ಹೇಳ್ತೀವಿ ನೆಗೆಟಿವ್ ಆನ್ಸರ್ ಹೇಳ್ತೀವಿ ಸುಧಾಕರ್ ವಿಲ್ ನಾಟ್ ಗಿವ್ ದ ಮನಿ ನೆಕ್ಸ್ಟ್ ವೀಕ್ ಓಕೆ ನೆಕ್ಸ್ಟ್ ಶಿವ ಮಧ್ಯಾಹ್ನ ಎದ್ದೇಳುತ್ತಾನ ವಿಲ್ ಶಿವ ಗೆಟ್ ಅಪ್ ಆಫ್ಟರ್ನೂನ್ ಎಸ್ ಶಿವ ವಿಲ್ ಗೆಟ್ ಅಪ್ ಆಫ್ಟರ್ನೂನ್ ನೋ ಶಿವ ವಿಲ್ ನಾಟ್ ಗೆಟ್ ಅಪ್ ಆಫ್ಟರ್ನೂನ್ ಮಧ್ಯಾಹ್ನ ಎದ್ದೇಳೋದಿಲ್ಲ ಸಾಯಂಕಾಲ ಎದ್ದೇಳ್ತಾನೆ ಅಂತ ಹೇಳಿ ಹೇಳ್ಕೋಬಹುದು ನೋ ಪ್ರಾಬ್ಲಮ್ ನಾವು ನಮ್ಮ ಊಟ ಸಾಯಂಕಾಲ ತಿಂತೀವ ತಿನ್ನುತ್ತೇವ ಮಾಡುತ್ತೇವ ಅಂದ್ರೂ ಒಂದೇ ಒಂದೇ ಅಕ್ಷರ ಓಕೆ ವಿಲ್ ವಿ ಹ್ಯಾವ್ ಅವರ್ ಲಂಚ್ ಇನ್ ದ ಈವ್ನಿಂಗ್ ಎಸ್ ವಿ ವಿಲ್ ಹ್ಯಾವ್ ಅವರ್ ಲಂಚ್ ಇನ್ ದ ಈವ್ನಿಂಗ್ ಈವ್ನಿಂಗ್ ನೋ ವಿ ವಿಲ್ ನಾಟ್ ಹ್ಯಾವ್ ನಾಟ್ ವಿ ವಿಲ್ ಹ್ಯಾವ್ ನಾಟ್ ಅವರ್ ಲಂಚ್ ಇನ್ ದ ಈವ್ನಿಂಗ್ ಓಕೆ ಇದು ಕಂಟಿನ್ಯೂಸ್ ಅಲ್ಲಮ್ಮ ಕನ್ಫ್ಯೂಸ್ ಆಗ್ಬೇಡ್ರಿ ಹ್ಯಾವ್ ಅನ್ನೋದು ಊಟಕ್ಕೆ ನಾವು ಯೂಸ್ ಮಾಡ್ತೀವಲ್ವಾ ವರ್ಬ್ಗಳಲ್ಲಿ ಕಲ್ತಿದೀವಲ್ವಾ ಆ ಮತ್ತೆ ಇಲ್ಲಿ ಹೊಂದಿರುವುದು ಅನ್ನುವ ಅರ್ಥ ತಗೊಳ್ಬಾರ್ದು ಓಕೆ ಓಕೆ ಆ ನೆಕ್ಸ್ಟ್ ಅವರು ಹಾಡುಗಳನ್ನು 8 ಗಂಟೆಗೆ ಕೇಳುತ್ತಾರ ವಿಲ್ ದೇ ಲಿಸನ್ ದ ಸಾಂಗ್ಸ್ ಅಟ್ 8 PM ಎಸ್ ದೇ ವಿಲ್ ಲಿಸನ್ ದ ಸಾಂಗ್ಸ್ ಅಟ್ 8 PM ನೋ ದೇ ವಿಲ್ ನಾಟ್ ಲಿಸನ್ ದ ಸಾಂಗ್ಸ್ ಅಟ್ 8 PM ವೆರಿ ಗುಡ್ ನೆಕ್ಸ್ಟ್ ಜಾನಕಿ 9 ಗಂಟೆಗೆ ವಾರ್ತೆಗಳು ನೋಡುತ್ತಾಳ ವಿಲ್ ಜಾನಕಿ ವಾಚ್ ದ ನ್ಯೂಸ್ ಅಟ್ 9 PM ಎಸ್ ಜಾನಕಿ ವಿಲ್ ವಾಚ್ ದ ನ್ಯೂಸ್ ಅಟ್ 9 PM ನೋ ಜಾನಕಿ ವಿಲ್ ನಾಟ್ ವಾಚ್ ದ ನ್ಯೂಸ್ ಅಟ್ 9 PM ವೆರಿ ಗುಡ್ ನೆಕ್ಸ್ಟ್ ನೀನು ನಾಡಿದ ತೆಗೆದುಕೊಳ್ಳುತ್ತೀಯ ವಿಲ್ ಯು ಟೇಕ್ ದ ಮನಿ ಡೇ ಆಫ್ಟರ್ ಟುಮಾರೋ ನೀನು ನಾಡಿದ ಹಣವನ್ನು ತೆಗೆದುಕೊಳ್ಳುತ್ತೀಯ ಅಂದ್ರೆ ನನ್ನ ಹತ್ರ ಹಣ ತೆಗೆದಿಟ್ಕೊಂಡಿದ್ದೀನಿ ನಿನ್ ಕೊಡ್ಬೇಕಂತ ತೆಗೆದಿಟ್ಕೊಂಡಿದ್ದೀನಿ ಅದನ್ನ ನಾಳೆ ತಗೊಂತೀಯ ನಾಡ್ದ ತಗೊಂತೀವ ಅಂತ ಕೇಳ್ತಾ ಇರ್ತೀವಿ ನಾಡ್ದ ಬರ್ತೀನಿ ಅಂತ ಮಾತ್ ಕೊಟ್ಟಿರ್ತಾರಲ್ಲ ಮತ್ತೆ ಅವಾಗ ಡೇ ಆಫ್ಟರ್ ಟುಮಾರೋ ನೀನು ಹಣ ತಗೊಳ್ತೀನಿ ಅಂತ ಅಂದ್ರೆ ನಾನ್ ಹಂಗೆ ಇಟ್ಕೊಳ್ತೀನಿ ಇಲ್ಲ ಬೇರೆಯವ್ರಿಗೆ ಯಾರಿಗಾದ್ರೂ ಕೊಡ್ತೀನಿ ಅಂತ ಇದು ಓಕೆ ನೀನು ನಾಡ್ದ ಹಣವನ್ನು ತೆಗೆದುಕೊಳ್ಳುತ್ತೀಯ ಹೇಳಿಮ್ಮ ವಿಲ್ ಯು ಟೇಕ್ ದ ಮನಿ ಡೇ ಆಫ್ಟರ್ ಟುಮಾರೋ ಓಕೆ ಯಸ್ ಐ ವಿಲ್
I will take the money day after tomorrow. Okay. No, I will not take the money day afternoon. ಅಂದ್ರೆ ನಾಡ್ದ ಹಣವನ್ನು ತೆಗೆದುಕೊಳ್ಳೋದಿಕ್ಕೆ ಆಗೋದಿಲ್ಲ, ನನಗೆ ಬರೋದಿಕ್ಕೆ ಆಗೋದಿಲ್ಲ, ಬೇಡ ಬೇರೆ ಯಾರಿಗಾದ್ರೂ ಕೊಟ್ಬಿಡು, ನನಗೆ ಈಗ ಅವಸರವಿಲ್ಲ, ಅವಸರ ಇದ್ರೆ ನಾನು ನಾಡ್ದ ಬರ್ತಾ ಇದ್ದೆ ತಗೊಳ್ತಾ ಇದ್ದೆ. ಓಕೆ, ಇದೆಲ್ಲ ಭವಿಷ್ಯತ್ತಿನಲ್ಲಿ ಅಮ್ಮ ಮಾತಾಡೋದೆಲ್ಲ, ನಿನ್ನೆ ಮೊನ್ನೆ ಅಂತೇಳಿ ಈ ತರ ಏನಿರಲ್ಲ. ಇಲ್ಲಿ ಟೆನ್ಸಸ್ ಎಲ್ಲ ಇಲ್ಲಿ ಯೂಸ್ ಮಾಡಿ ಮಾತಾಡ್ತಾ ಇರ್ತೀವಲ್ಲ, ಭವಿಷ್ಯತ್ತಿನಲ್ಲಿ. ನಾಳೆ ಆ ಕೆಲಸ ಮಾಡ್ತೀಯ, ನಾಳೆ ಊಟ ಮಾಡ್ತೀಯ, ಇಲ್ಲ ನಾಳೆ ನಮ್ಮ ಮನೆಗೆ ಬರ್ತೀಯ, ನಾಡ್ದ ಆಚೆ ನಾಡ್ದ, ಆಫ್ಟರ್ ಒನ್ ವೀಕ್, ಆಫ್ಟರ್ ಒನ್ ಮಂತ್, ಒನ್ ಇಯರ್, ಯಾವ್ದಾದ್ರು ಸರಿ, ಭವಿಷ್ಯತ್ತಿನಲ್ಲಿ ಸಿಂಪಲ್ ಆಗಿ ಫ್ಯೂಚರ್ ಸಿಂಪಲ್ ವಾಕ್ಯಗಳನ್ನು ಎಸ್ ಆರ್ ನೋ ಕ್ವಶನ್ ರೀತಿಯಲ್ಲಿ ಕ್ವಶನ್ ಹಾಕ್ಬೇಕು, ಮತ್ತೆ ಎಸ್ ಆನ್ಸರ್ ಮತ್ತು ನೋ ಆನ್ಸರ್ ಯಾವ ರೀತಿ ಹೇಳ್ಬೇಕು ಅನ್ನೋದನ್ನ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ಹೇಳಿಮ್ಮ. ಸಂಗೀತ ಮುಂದಿನ ಪರೀಕ್ಷೆಗಳು ಪಾಸ್ ಆಗುತ್ತಾಳ? Will Sangeeta pass the next exams? Yes, Sangeeta will pass the next exams. No, Sangeeta will not pass the next exams. Okay. ಯಾರಾದ್ರೂ ಕೇಳ್ತಾ ಇರ್ತಾರಲ್ಲ, ಮುಂದಿನ ಪರೀಕ್ಷೆಗಳನ್ನ ಪಾಸ್ ಆಗ್ತಾರ ಇಲ್ಲ ಅಂತ ಕೇಳ್ತಾ ಇರ್ತಾರಲ್ಲ, ಆತರ ಸಂಗೀತ ಮುಂದಿನ ಪರೀಕ್ಷೆಗಳು ಪಾಸ್ ಆಗ್ತಾಳ ಅಂದ್ರೆ ಚೆನ್ನಾಗಿ ಓದ್ಕೊಂಡಿದ್ದಾಳ ಅಂತ ಇಂಡೈರೆಕ್ಟ್ ಆಗಿ ಕೇಳ್ದಂಗ. ಯಸ್, ಸಂಗೀತ ಮುಂದಿನ ಪರೀಕ್ಷೆಗಳು ಪಾಸ್ ಆಗುತ್ತಾಳೆ, ಚೆನ್ನಾಗಿ ಪ್ರಿಪೇರ್ ಆಗಿದ್ದಾಳೆ. ಆಗುತ್ತಾಳೆ ಅಂದ್ರೆ ಪಾಸಿಟಿವ್ ಆನ್ಸರ್ ಹೇಳ್ಬೇಕು. ನೋ, ಒಂದ್ ವೇಳೆ ಆಗೂಡ ಪಾಸ್ ಆಗೋದು, ಯಾಕಂದ್ರೆ ಚೆನ್ನಾಗಿ ಓದಿಲ್ಲ, ಚೆನ್ನಾಗಿ ಕೋಚಿಂಗ್ ತಗೊಂಡಿಲ್ಲ, ಏನಿಲ್ಲ, ಪಾಸ್ ಆಗೋದಿಲ್ಲ. ಡ್ಯಾಮ್ ಶೂರ್ ಹೇಳ್ತೀವಿ, ಅದೃಷ್ಟೇ ಇದ್ರೆ ಅದು ಆದ್ಮೇಲೆ. ಓಕೆ, ಈ ತರ ಹೇಳೋದಕ್ಕೆ. ಇನ್ನೊಂದ್ಸಲ ಹೇಳ್ತೀರಾ? ಫಸ್ಟ್ ಇಂದನ ಮ್ಯಾಮ್. ಇದು ಸಂಗೀತ. ಓಕೆ ಮ್ಯಾಮ್. ಸಂಗೀತ ಮುಂದಿನ ಪರೀಕ್ಷೆಗಳು ಪಾಸ್ ಆಗುತ್ತಾಳ? ವಿಲ್ ಸಂಗೀತ ಪಾಸ್ ದ ನೆಕ್ಸ್ಟ್ ಎಕ್ಸಾಮ್ಸ್? ಯಸ್, ಸಂಗೀತ ವಿಲ್ ಪಾಸ್ ದ ನೆಕ್ಸ್ಟ್ ಎಕ್ಸಾಮ್. ನೋ, ಸಂಗೀತ ವಿಲ್ ನಾಟ್ ಪಾಸ್ ದ ನೆಕ್ಸ್ಟ್ ಎಕ್ಸಾಮ್ಸ್. ವೆರಿ ಗುಡ್. ನೆಕ್ಸ್ಟ್, ಮೋಹನ್ ನಾಳೆ ಸಿನಿಮಾಕ್ಕೆ ಹೋಗುತ್ತಾನ? ವಿಲ್ ಮೋಹನ್ ಗೋ ಟು ದ ಮೂವಿ ಟುಮಾರೋ? ಯಸ್, ಮೋಹನ್ ವಿಲ್ ಗೋ ಟು ದ ಮೂವಿ ಟುಮಾರೋ. No, Mohan will not go to the movie tomorrow. Tomorrow, very good. Next. Suresh naale shalege baruttana? Will Suresh come to school tomorrow? Yes, Suresh will come to the school. No, Suresh will not come to school tomorrow. Tomorrow. ನಾಳೆ ಬರ್ತಾನಾ ಅಂತ ಕೇಳಿ ಕೇಳ್ತಾ ಇದ್ದಾರೆ. ಇವತ್ತು ಬಂದಿಲ್ಲ, ನಿನ್ನೆ ಬಂದಿಲ್ಲ, ಮೊನ್ನೆ ಬಂದಿಲ್ಲ, ಎಷ್ಟು ದಿನ ಆಯ್ತು, ನಾಳೆನಾದ್ರೂ ಬರ್ತಾನಾ ಅಂತ ಕೇಳ್ತಾ ಇರ್ತೀವಲ್ವಾ. ಇದನ್ನೇ ಎಸ್ ಆರ್ ನೋ ಕ್ವಶನ್ ಅನ್ನೋದು. ಬರ್ತಾನಾ, ಹೋಗ್ತಾನಾ, ಊಟ ಮಾಡ್ತಾನಾ ಅಂತೇಳಿ ಕೇಳ್ತಾ ಮಾತಾಡ್ತಾನಾ ಅಂತ ಕೇಳ್ತಾ ಇರ್ತೀವಲ್ವಾ, ಆತರ. ಸುರೇಶ್ ನಾಳೆ ಶಾಲೆಗೆ ಬರುತ್ತಾನಾ? ಯಸ್. ಇನ್ನೊಂದು ಯಾರು, ರಮೇಶ್ ಹೇಳ್ತಾ ಇದ್ದಾರೆ, ರಮೇಶ್ನ ಕೇಳ್ತಾ ಇದ್ದಾರೆ ಟೀಚರ್. ಸುರೇಶ್ ನಾಳೆ ಶಾಲೆಗೆ ಬರುತ್ತಾನಾ ಅಂತ ಕೇಳ್ತಾರೆ. ಸುರೇಶ್ ಏನಂತ ಆನ್ಸರ್ ಹೇಳ್ತಾನೆ? ಯಸ್, ಸುರೇಶ್ ನಾಳೆ ಶಾಲೆಗೆ ಬರುತ್ತಾನೆ ಅಂತೇಳಿ ಎಸ್ ಆನ್ಸರ್. ಇಲ್ಲ, ಒಂದ್ ವೇಳೆ ಬರೋದಿಲ್ಲ, ನಾಳೆ ಕೂಡ ಬರೋದಿಲ್ಲ ಅಂತೇಳಿ ಗೊತ್ತಾಯ್ತು, ಆರೋಗ್ಯ ಚೆನ್ನಾಗಿರಲ್ಲ, ನಾಳೆ ಬರೋದಿಲ್ಲ ಅನ್ನೋದು ಮುಂದೆ ಗೊತ್ತಾಗಿರುತ್ತೆ, ಆಗ ಈ ಆನ್ಸರ್ ನೆಗೆಟಿವ್ ಆನ್ಸರ್ ಬರುತ್ತೆ, ಸುರೇಶ್ ನಾಳೆ ಶಾಲೆಗೆ ಬರೋದಿಲ್ಲ. ನೆಕ್ಸ್ಟ್, ನಾವು ಶನಿವಾರ ದೇವಸ್ಥಾನಕ್ಕೆ ಹೋಗ್ತೀವ? ವಿಲ್ ವಿ ಗೋ ಟು ದ ಟೆಂಪಲ್ ಆನ್ ಸಂಡೇ? ಸಂಡೇ ಸಾಟರ್ಡೇ. ನೋ ಪ್ರಾಬ್ಲಮ್, ಹೇಳಿ. ಸಂಡೇ, ಸಾಟರ್ಡೇ, ಮಂಡೇ, ಯಾವ್ದಾದ್ರೂ ಸರಿ, ನಮಗೆ ಸ್ಟ್ರಕ್ಚರ್ ಹೇಳೋದಕ್ಕೆ ಬಂದಿದೆಯಾ ಇಲ್ವಾ ಅಂತೊಂದು ಮೇನ್ ಇಂಪಾರ್ಟೆಂಟ್. ಇಲ್ಲಿ ಟೈಮ್ ಯಾವ ತರ ಯೂಸ್ ಮಾಡ್ತಾ ಇದೀವಿ ನೋಡಿ, ಭವಿಷ್ಯತ್ತಿನಲ್ಲಿ ಮಾತಾಡುವಾಗ ಟೈಮ್ ಕಂಪಲ್ಸರಿ ಯೂಸ್ ಮಾಡ್ತಾ ಇದೀವಲ್ಲ ಇಲ್ಲಿ. ಆಬ್ಜೆಕ್ಟ್ ಸ್ಥಾನದಲ್ಲಿ ಒಂದೊಂದಾಗಿ ಒಂದೊಂದಾಗಿ ಯಾವ ತರ ಜೋಡಿಸ್ಕೊಂಡು ಹೋಗ್ಬೇಕು ಇಲ್ಲಿ ಅನ್ನೋದು ನಮಗೆ ಅರ್ಥ ಆಗುತ್ತದೆ. ಇಲ್ಲಿ ಟೈಮ್ ವರ್ಡ್ಸ್ ಬಂದ್ರೆ ಯಾ ಅಟ್ ಎಲ್ಲಿ ಯೂಸ್ ಮಾಡ್ಬೇಕು, ಆನ್ ಎಲ್ಲಿ ಯೂಸ್ ಮಾಡ್ಬೇಕು, ಇನ್ ಎಲ್ಲಿ ಯೂಸ್ ಮಾಡ್ಬೇಕು ಅನ್ನೋದು ಇಲ್ಲೆಲ್ಲ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಇನ್ನೊಂದ್ಸಲ ಓದ್ಬಿಡ್ರಿ, ನೋ ಪ್ರಾಬ್ಲಮ್. ಕನ್ಫ್ಯೂಸ್ ಆಗಿದೆ ಅಂತ ಬಿಡ್ಬಾಡ್ರಿ ಅಮ್ಮ, ಇನ್ನೊಂದು ಹೇಳ್ತಾ ಇದೀನಿ, ಮುಖ್ಯವಾಗಿ ಮೈಂಡ್ ಅಲ್ಲಿ ಇಟ್ಕೋಬೇಕು, ನಾನು ರಾಂಗ್ ಹೇಳಿದೀನಲ್ಲ, ರಾಂಗ್ ಮಾತಾಡ್ತಾ ಇದೀನಲ್ಲ ಅನ್ನೋದು ಫೀಲಿಂಗ್ ಮಾತ್ರ ಇಟ್ಕೋಬೇಡಿ. ಒಂದ್ಸಲ ಎರಡ್ ಸಲ ರಾಂಗ್ ಹೇಳೋದು, ಮೂರನೇ ಸಲ ಕೂಡ ರಾಂಗ್ ಹೇಳಲ್ಲ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ಮಾತಾಡುವಾಗ ಕೂಡ ರಾಂಗ್ ಹೋಗೋಲ್ಲ. ಓಕೆ,
ನಾವು ಶನಿವಾರ ದೇವಸ್ಥಾನಕ್ಕೆ ಹೋಗ್ತೀವಾ? ವಿಲ್ ವಿ ಗೋ ಟು ದ ಟೆಂಪಲ್ ಆನ್ ಸಾಟರ್ಡೇ? ಎಸ್, ವಿ ವಿಲ್ ಗೋ ಟು ದ ಟೆಂಪಲ್ ಆನ್ ಸಾಟರ್ಡೇ. ನೋ, ವಿ ವಿಲ್ ನಾಟ್ ಗೋ ಟು ದ ಟೆಂಪಲ್ ಆನ್ ಸಾಟರ್ಡೇ. ಅವರು ಹಣವನ್ನು 2 ದಿನಗಳ ನಂತರ ಕೊಡ್ತಾನ? ಅವನು ಹಣವನ್ನು 2 ದಿನಗಳ ನಂತರ ಕೊಡ್ತಾನ? ವಿಲ್ ಹಿ ಗಿವ್ ದ ಅಮೌಂಟ್ ಆಫ್ಟರ್ 2 ಡೇಸ್? ಎಸ್, ಇ ವಿಲ್ ಗಿವ್ ದ ಅಮೌಂಟ್ ಆಫ್ಟರ್ ಟೂ ಟೂ ಡೇಸ್. ಡೇಸ್ ಅಷ್ಟೇ, ಏನಿಲ್ಲ. ನೋ, ಹಿ ವಿಲ್ ನಾಟ್ ಗಿವ್ ದ ಅಮೌಂಟ್ ಆಫ್ಟರ್ 2 ಡೇಸ್. ಓಕೆ, 2 ದಿನ ಆದ್ಮೇಲೆ ಹಣ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆಗೋದಿಲ್ಲ, ಅವ್ರಿಗೆ ಕೊಡೋಕೆ ಕೈಲಾಗೋದಿಲ್ಲ. ಮತ್ತೆ ಮುಂದೆ ಯಾವಾಗ ಟೈಮ್ ಕೇಳ್ತಾರೆ ಮತ್ತೆ ಅವಾಗ, ಆಗ ನೆಗೆಟಿವ್ ಆನ್ಸರ್ ಹೇಳ್ತೀವಿ. ಅವರು ಹಣವನ್ನು 2 ದಿನ ಆದ್ಮೇಲೆ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಗೋಪಾಲ್ ಮದುವೆಗೆ ಆಹ್ವಾನಿಸುತ್ತಾನ? ವಿಲ್ ಗೋಪಾಲ್ ಇನ್ವೈಟ್ ಟು ದ ಮ್ಯಾರೇಜ್? ಎಸ್, ಗೋಪಾಲ್ ವಿಲ್ ಇನ್ವೈಟ್ ಟು ದ ಮ್ಯಾರೇಜ್. ನೋ, ಗೋಪಾಲ್ ವಿಲ್ ನಾಟ್ ಇನ್ವೈಟ್ ಟು ದ ಮ್ಯಾರೇಜ್. ಮ್ಯಾರೇಜ್. ಓಕೆ. ಸುರೇಶ್ ಹೊಸ ಬಟ್ಟೆಗಳು ಹಬ್ಬ ದಿನ ಧರಿಸುತ್ತಾನ? ವಿಲ್ ಸುರೇಶ್ ಧರಿಸುತ್ತಾನ ಅಂದ್ರೆ ಹಾಕೊಳ್ತಾನ ಅಂತ ಅರ್ಥ. ವಿಲ್ ಸುರೇಶ್ ವೇರ್ ದ ನ್ಯೂ ಕ್ಲೋಸ್ ಆನ್ ಫೆಸ್ಟಿವಲ್? ಎಸ್, ಸುರೇಶ್ ವಿಲ್ ವೇರ್ ದ ನ್ಯೂ ಕ್ಲೋಸ್ ಆನ್ ಫೆಸ್ಟಿವಲ್. ಫೆಸ್ಟಿವಲ್. ನೋ, ಸುರೇಶ್ ವಿಲ್ ನಾಟ್ ವೇರ್ ದ ನ್ಯೂ ಕ್ಲೋಸ್ ಆನ್ ಫೆಸ್ಟಿವಲ್. ಫೆಸ್ಟಿವಲ್ ಅಷ್ಟೇ, ಏನಿಲ್ಲ. ಓಕೆ, ವಿಲ್ ಅಂದ್ರೆ ಯಾವ ತರ ಯೂಸ್ ಮಾಡ್ಬೇಕು ಅನ್ನೋದನ್ನೆಲ್ಲ ಚೆನ್ನಾಗಿ ಅರ್ಥ ಆಗ್ತಾ ಇದೆಯಲ್ಲ ನಮ್ಗೆ. ಹಾ, ಇಷ್ಟೇ ಅಲ್ಲಮ್ಮ, ಇಲ್ಲಿ ಪುಸ್ತಕದಲ್ಲಿ ಎಷ್ಟು ವಾಕ್ಯಗಳಿರ್ತಾವೋ ಇಲ್ಲಿ ಎಲ್ಲಾ ರೀತಿಯಲ್ಲಿ ಎಸ್ ಆರ್ ನೋ ಕ್ವಶನ್ ಹಾಕೋಬೇಕು. ನಮಗ್ ನಾವೇ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡ್ಕೋಬೇಕು. ಒಬ್ರು ಕ್ವಶನ್ ಕೇಳ್ದಂಗ ಒಬ್ರು ಆನ್ಸರ್ ಹೇಳ್ಬೇಕು, ಒಬ್ರು ಪಾಸಿಟಿವ್ ಆನ್ಸರ್ ಹೇಳ್ಬೇಕು, ಇನ್ನೊಬ್ರು ನೆಗೆಟಿವ್ ಆನ್ಸರ್ ಹೇಳ್ಬೇಕು. ಯಾವ ರೀತಿ ಮಾತಾಡ್ತಾ ಇರ್ತೀವಿ ಇಲ್ಲೇ ನಾವು 3 ರೀತಿಯಾಗಿ ಮಾತಾಡ್ತಾ ಇದೀವಿ ನೋಡ್ರಿ ಅಲ್ಲ. ಯಾರಾದ್ರೂ ಮಾತಾಡುವಾಗ ಯಾರಾದ್ರೂ ಕ್ವಶನ್ ಕೇಳಿದ್ರೆ ಆನ್ಸರ್ ಹೇಳ್ತೀವಿ, ಆನ್ಸರ್ ಹೇಳುವಾಗ ಅವ್ರಿಗೆ ಕ್ವಶನ್ ಹಾಕೋದಿಕ್ಕೆ ಕೂಡ ನಮಗೆ ಚೆನ್ನಾಗಿ ಅರ್ಥ ಆಗುತ್ತದೆ ಇಲ್ಲಿ. ಓಕೆ, ಇಲ್ಲಿ ಏನಾದ್ರೂ ಡೌಟ್ ಇದೆಯಾ ನಿಮ್ಗೆ? ಏನಿಲ್ಲ ಮ್ಯಾಮ್. ಹಾ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು ಇದನ್ನ. ಓಕೆ, ಈಗ ನೋಡಿ ಹೇಳ್ತಾ ಇದೀವಲ್ವಾ, ಇಲ್ಲಿ ನಾವು ಇಂಗ್ಲಿಷ್ ನಲ್ಲಿ ನೋಡದಂತೆ ಕನ್ನಡ ವಾಕ್ಯಗಳೊಂದೇ ನೋಡ್ತಾ ಇದೀವಿ ಇಲ್ಲಿ. ನೋಡಿ ಅದನ್ನ ನಾವು ಪ್ರಾಕ್ಟೀಸ್ ಯಾವ ರೀತಿ ಮಾತಾಡ್ಬೇಕು ಅನ್ನೋದನ್ನ ಇಲ್ಲಿ ತಿಳ್ಕೊಳ್ತಾ ಇದೀವಿ. ಇಲ್ಲಿ ಯೂಸ್ ಮಾಡಿದ್ರೆ ಯಾವ ತರ ಇಲ್ಲಿ ಅರ್ಥ ಬರುತ್ತೆ, ವಿಲ್ ಯೂಸ್ ಮಾಡಿ ಮಾತಾಡುವಾಗ ಯಾವ ರೀತಿಯಾದ ವಾಕ್ಯ ಅರ್ಥ ಕೊಡುತ್ತೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ತಾ ಇದೀವಿ ಅಷ್ಟೇ, ಏನಿಲ್ಲ. ಅದಕ್ಕೆ ಆನ್ಸರ್, ಯಾರಾದ್ರೂ ಕ್ವಶನ್ ಕೇಳಿದ್ರೆ ಯಾವ ರೀತಿಯ ಆನ್ಸರ್, 2 ರೀತಿಯಾದ ಆನ್ಸರ್, ಎಸ್ ಆನ್ಸರ್, ನೋ ಆನ್ಸರ್. ಓಕೆ ಓಕೆ ಮ್ಯಾಮ್. ಹಾ, ಇದ್ರಲ್ಲಿ ಏನ್ ಡೌಟ್ ಇಲ್ಲಲ್ಲಮ್ಮ ನಿಮ್ಗೆ? ಏನಿಲ್ಲ ಮ್ಯಾಮ್. ಓಕೆ. Thank you.